ನಾನು ಶ್ರೀಲಕ್ಷ್ಮಿ ರಾಮಚಂದ್ರ ಓಂ ಶ್ರೀ ಯೋಗ ಅಕಾಡೆಮಿಯ ಪ್ರೊಪ್ರೈಟರ್ ಮತ್ತು ಈ ದಿನ ನಾವು ಸಯಾಟಿಕಾ ಬಗ್ಗೆ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಸಾಧ್ಯವಾದಷ್ಟು ಸಯಾಟಿಕಾ ಅಂದರೆ ಏನು ಯಾವ ರೀತಿ ಬರುತ್ತೆ ಕಾರಣ ಏನು ಇದನ್ನೆಲ್ಲವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಂತರ ಸಯಾಟಿಕಾ ಇದು ಯಾವ ರೀತಿ ಸಮಸ್ಯೆ ಅಂದರೆ ಸಾಧಾರಣವಾಗಿ ಒಂದು 10 ಜನದಲ್ಲಿ ಒಬ್ಬರಿಗೆ ಸಯಾಟಿಕಾ ಇದೆ ಈಗ ಒಂದು ಓವರ್ ಸ್ಟ್ರೆಚ್ ಜಾಸ್ತಿ ಸ್ಟ್ರೆಚ್ ಮಾಡುವಂಥದ್ದು ಇನ್ನೊಂದು ಭಾರವನ್ನು ಯಾವುದೋ ಒಂದು ಆಲೋಚನೆ ಇಲ್ಲದೆ ಯಾವುದೋ ಒಂದು ಸಮತಲವಾಗಿ ನಮ್ಮ ಎರಡು ಕಾಲಿನ ಮೇಲೆ ಭಾರ ಹಾಕದೆ ತಗೊಳ್ಳುವಂಥ ಒಂದು ಪ್ರಯತ್ನದಿಂದನೂ ಕೂಡ ಸಯಾಟಿಕಾ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಸಯಾಟಿಕಾ ಯಾವ ರೀತಿ ಬರುತ್ತೆ ಅಂದರೆ ನಮ್ಮ ವರ್ಟಿಬ್ರಲ್ ಕೆಳಭಾಗದ ಬೆನ್ನಿನ ಸ್ಪೈನಲ್ ರೀಜನ್ನಿನ ಕೆಳಭಾಗದಲ್ಲಿರುವಂಥ ಎರಡು ಏನಿರುತ್ತೆ ಮೂಳೆ ಅದರಿಂದ ಬರುವಂಥ ಎರಡು ನಾಳಗಳು ರಕ್ತನಾಳಗಳು ನಿಧಾನವಾಗಿ ಕೆಳಗಡೆ ನಮ್ಮ ಬಟಕ್ ರೀಜನ್ನಿಗೆ ಹೋಗಿ ಪೃಷ್ಠದ ಭಾಗಕ್ಕೆ ಹೋಗಿ ನಮ್ಮ ತೊಡೆಯ ಹಿಂಭಾಗಕ್ಕೆ ಬಂದು ಅಲ್ಲಿಂದ ಕಾಫ್ ಮಸಲ್ ಮೀನಖಂಡದ ಭಾಗಕ್ಕೆ ಬಂದು ಹಿಮ್ಮಡಿಯವರೆಗೂ ಕೂಡ ಇಳ್ಕೊಂಡು ಹೋಗುವಂಥ ಇದಕ್ಕೆ ಸಯಾಟಿಕ ಅದು ಸಯಾಟಿಕ ನರ್ವ್ ಅಲ್ಲಿ ಬರುವಂಥ ಸಮಸ್ಯೆ ನೋವಿನ ಸಮಸ್ಯೆಗೆ ಸಯಾಟಿಕ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಲೇಡೀಸಲ್ಲಿ ತುಂಬ ಇರುತ್ತೆ ಜೆಂಟ್ಸಿಗೂ ಬರಬಾರ್ದು ಅಂತಿಲ್ಲ ಗಂಡಸರಿಗೂ ಕೂಡ ಬರುತ್ತೆ ಇದು ಸಾಮಾನ್ಯವಾದ ಸಮಸ್ಯೆ ಯಾರಿಗೆ ಬೇಕಾದ್ರೂ ಬರುತ್ತೆ ಇದನ್ನು ವಾಸಿನೇ ಆಗೋದಿಲ್ಲ ಅನ್ನುವಂಥ ಇಲ್ಲ ಸಮಸ್ಯೆ ಅಲ್ಲ ಇದು ವಾಸಿ ಮಾಡ್ಕೊಳ್ಬಹುದು ಸತತ ಪ್ರಯತ್ನ ಬೇಕು ಅಷ್ಟೇ ಪ್ರತಿನಿತ್ಯದ ಎಕ್ಸಸೈಸ್ ಮಾಡೋದರಿಂದ ಇದನ್ನು ಸಮಸ್ಯೆಯನ್ನು ಸಮಾನವಾಗಿ ಅಂದರೆ ಓವರ್ ಸ್ಟ್ರೆಚ್ ಮಾಡುವಂಥ ಎಕ್ಸಸೈಸ್ ಅಲ್ಲ ನಿಧಾನವಾಗಿ ಎಕ್ಸಸೈಸ್ ಮಾಡೋದರಿಂದ ದಿನನಿತ್ಯ ಮಾಡೋದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು ಮತ್ತು ಆ ನೋವು ಹೇಗಿರುತ್ತೆ ಸಯಾಟಿಕದ್ದು ಅಂದರೆ ನಮಗೆ ಶಾಕ್ ಆದರೆ ಕರೆಂಟ್ ಶಾಕ್ ಹೊಡೆದ್ರೆ ಹೇಗಿರುತ್ತೆ ಆ ರೀತಿ ನೋವು ಬರುತ್ತೆ ಸಿವಿಯರ್ ಆಗಿರೋರಿಗೆ ಕೆಳಭಾಗ ಹಿಮ್ಮಡಿಯಿಂದ ನಮ್ಮ ಸೊಂಟದವರೆಗೂ ಕೂಡ ನೋವು ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಸಾಮಾನ್ಯವಾಗಿ ನಾವು ಮಾಡುವಂಥ ದಿನನಿತ್ಯದ ಕೆಲಸಗಳನ್ನು ಸ್ವಲ್ಪ ಅದರಲ್ಲಿ ನಮ್ಮ ಸುಧಾರಣೆ ಮಾಡಿಕೊಳ್ಬಹುದು ಈ ನೋವನ್ನು ಕಡಿಮೆ ನೋವು ಆಗದೇ ಇರುವಂತೆ ನೋಡಿಕೊಳ್ಬಹುದು ಒಂದು ಕಾಲನ್ನು ಕೆಳಗಡೆ ಇಟ್ಟರೆ ಅದೆಲ್ಲ ಇನ್ನೊಂದು ಕಾಲನ್ನು ನಮ್ಮ ಒಂದು ಸ್ಟೂಲಿನ ಮೇಲಿಟ್ಟು ಅದನ್ನು ರಿಲ್ಯಾಕ್ಸ್ ಮಾಡಬಹುದು ಮತ್ತು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಒಂದು 10 ನಿಮಿಷ ಕೆಲಸ 2 ನಿಮಿಷ ರಿಲ್ಯಾಕ್ಸೇಷನ್ ಮಾಡೋದು ಮತ್ತು ಸೊಂಟದ ಭಾಗ ಬಟಕ್ ಭಾಗ ಗೋಡೆಗೆ ಕೊಟ್ಟು ಕಾಲನ್ನು ಮೇಲೆ ತಗೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದು ಇದನ್ನೆಲ್ಲ ಆವಾಗವಾಗ ನಿಂತ್ಕೊಂಡು ಕೆಲಸ ಮಾಡುವ ಮಧ್ಯದಲ್ಲಿ ಮಾಡ್ತಾ ಇದ್ದಾಗ ಈ ಸಮಸ್ಯೆಯನ್ನು ಆದಷ್ಟು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಬಹುದು ಇದನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಈ ಸಮಸ್ಯೆ ಇಲ್ಲವೇ ಇಲ್ಲವೇನೋ ಅನ್ನುವಷ್ಟು ಕೂಡ ಹೋಗಿದೆ ನಮ್ಮಲ್ಲೇ ಬೇಕಷ್ಟು ಜನಕ್ಕೆ ಸಯಾಟಿಕಕ್ಕಾಗಿ ಅದಕ್ಕಾಗಿ ಮಾಡುವಂಥ ಆಸನಗಳನ್ನು ಇದರಲ್ಲಿ ವಿವರಿಸ್ತೀವಿ ಅರ್ಧ ಚಂದ್ರಾಸನ ರೈಟ್ ಲೆಗನ್ನು ರೈಟ್ ಸೈಡಿಗೆ ರೈಟ್ ಹ್ಯಾಂಡನ್ನು ಬಲಗೈಯನ್ನು ಬಲಗಾಲಿಗಿಂತ ಒಂದು ಅಡಿಯಷ್ಟು ಮುಂದಕ್ಕೆ ನಿಧಾನವಾಗಿ ಎಡಗಾಲನ್ನು ಮೇಲಕ್ಕೆ ಎಡಗೈ ಮೇಲೆ ದೃಷ್ಟಿ ಎಡಹಸ್ತ ನಿಧಾನ ಉಸಿರು ತಗೊಳ್ಳಿ ನಿಧಾನ ಉಸಿರು ಬಿಡಿ ಸ್ಲೋ ಇನ್ಹಲೇಷನ್ ಡೀಪ್ ಎಕ್ಸಲೇಷನ್ ಮಂಡಿ ಪೂರ್ತಿಯಾಗಿ ನೇರವಾಗಿರಲಿ ನಿಧಾನ ಉಸಿರಾಟ ಸ್ಲೋಲಿ ಕಮ್ ಡೌನ್ ಸ್ಲೋ ಇನ್ಹಲೇಷನ್ ಡೀಪ್ ಎಕ್ಸಲೇಷನ್ ನಿಧಾನ ಉಸಿರು ತಗೊಳ್ಳಿ ನಿಧಾನ ಉಸಿರು ಬಿಡಿ ನಿಧಾನವಾಗಿ ಎಡಗಾಲನ್ನು ಎಡಕ್ಕೆ ಎಡಗೈಯನ್ನು ಎಡಗಾಲಿಗಿಂತ ಒಂದಡಿಯಷ್ಟು ಮುಂದಕ್ಕೆ ಬಲಗಾಲನ್ನು ಮೇಲಕ್ಕೆ ದೃಷ್ಟಿ ಬಲಹಸ್ತ ನಿಧಾನ ಸೊಂಟ ಸ್ವಲ್ಪ ಮುಂದಕ್ಕೆ ಮತ್ತು ತಲೆ ಹಿಂದಕ್ಕೆ ನಿಮ್ಮ ಸ್ಪೈನಲ್ ರೀಜನ್ ಮತ್ತು ಕಾಲಿನ ಒಂದು ಸ್ಥಿರತೆಗಾಗಿ ಈ ಆಸನವನ್ನು ಮಾಡ್ತೀವಿ ಮತ್ತು ಸ್ಪೈನಲ್ ಕಾರ್ಡ್ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬ್ಯಾಲೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಆಸನ ಸ್ಲೋಲಿ ಡೌನ್ ನಿಧಾನ ಉಸಿರು ತಗೊಳ್ಳಿ ನಿಧಾನ ಉಸಿರು ಅಧೋಮುಖ ಶ್ವಾನಾಸನ
ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸಿ, ನಿಧಾನವಾಗಿ ಕೈ ಚಾಚಿ ಮತ್ತು ನಿಧಾನ ಮಂಡಿಯನ್ನು ನೇರ, ಕಾಲುಗಳು ಮತ್ತು ಬೆನ್ನಿನ ಭಾಗವನ್ನು ಗಮನಿಸ್ತಾ ಹೋಗಬೇಕು. ಸ್ಪೈನಲ್ ರೀಜನ್, ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಹಸ್ತದ ಬೆರಳುಗಳನ್ನು ಬಿಡಿಸಿ ಒತ್ತಿ ಮಂಡಿಯನ್ನು ಪೂರ್ತಿ ಬಿಗಿಗೊಳಿಸ್ತಾ ಹೋಗಿ ಹಿಮ್ಮಡಿ ನೆಲಕ್ಕೆ, ಬೆನ್ನಿನ ಸ್ಪೈನಲ್ ರೀಜನ್ ಗಮನಿಸ್ತಾ ಹೋಗಿ ಕಾಲು ಮತ್ತು ಸ್ಪೈನಲ್ ರೀಜನ್ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್, ನಿಧಾನ ಕೆಳಕ್ಕೆ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಿಧಾನ ಮಂಡಿಗಳನ್ನು ಮಡಚಿ ಸ್ಲೋಲಿ ಕಮ್ ಡೌನ್, ಕೆಳಗಡೆ ಕೂತ್ಕೊಳ್ಳಿ. ನಿಮ್ಮ ಪೃಷ್ಠದ ಭಾಗ ಹಿಮ್ಮಡಿಯ ಮೇಲಿರಲಿ. ನಿಧಾನ ಕೈಗಳನ್ನು ಮುಂದಕ್ಕೆ ಚಾಚ್ತಾ, ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಹೊಟ್ಟೆಯ ಭಾಗ ಗಮನಿಸಿ, ಕಾಫ್ ಮಸಲ್ ಗಮನಿಸಿ, ಮಂಡಿಯ ಭಾಗವನ್ನು ಗಮನಿಸಿ, ಥೈ ರೀಜನ್, ಬೆನ್ನಿನ ಭಾಗ, ವಿಶೇಷವಾಗಿ ಸಯಾಟಿಕಕ್ಕೆ ಬೆನ್ನಿನ ಭಾಗ, ಕೆಳ ಬೆನ್ನಿನ ಭಾಗ ಮತ್ತು ಥೈ ರೀಜನ್ ತೊಡೆಯ ಭಾಗ, ಅದನ್ನು ಗಮನಿಸ್ತಾ ಹೋಗಿ ಅಲ್ಲಿ ಚೆನ್ನಾಗಿ ಎಳೆದು ಚೆನ್ನಾಗಿ ಸ್ಟ್ರೆಚ್ ಆಗಿ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಸ್ಲೋಲಿ ಹಾಗೆ ಮುಂದಕ್ಕೆ ಮಲಗಿ ಮತ್ತು ಹೊಟ್ಟೆಯ ಮೇಲೆ ಮಲಗಿ, ಕಾಲುಗಳನ್ನೆರಡನ್ನೂ ಜೋಡಿಸಿ ಚಾಚಿ ಮತ್ತು ಎರಡೂ ಕೈಗಳನ್ನು ಮುಂದಕ್ಕೆ ತಗೊಳ್ಳಿ. ಶಲಭಾಸನದ ಅಭ್ಯಾಸ ಮಾಡ್ತೀವಿ. ಎರಡೂ ಕೈಗಳು ಮತ್ತು ಎರಡೂ ಕಾಲುಗಳನ್ನು ಮೇಲಕ್ಕೆ, ಹೊಟ್ಟೆ ಮಾತ್ರ ಕೆಳಕ್ಕೆ. ನೇವಲ್ ರೀಜನ್ ಆನ್ ದ ಫ್ಲೋರ್. ಮಂಡಿ ನೇರವಾಗಿರಲಿ, ಉಸಿರಾಟ ದೀರ್ಘವಾಗಿರಲಿ. ಇಲ್ಲಿ ಗಮನಿಸಬೇಕಾದ ಅಂಶ, ಬೆನ್ನಿನ ಭಾಗ ಸ್ಪೈನಲ್ ರೀಜನ್, ಬಟಕ್ ರೀಜನ್ ಮತ್ತು ಕಾಲಿನ ಭಾಗ ಥೈ ರೀಜನ್, ಕಾಫ್ ಮಸಲ್ ಕಾಲ್ ಬೆರಳಿನವರೆಗೂ ಕೂಡ ಸ್ಟ್ರೆಚ್ ಆಗ್ತಾ ಇರುತ್ತೆ. ನಿಧಾನ ರಕ್ತ ಸಂಚಾರವನ್ನು ಸುಲಭವಾಗಿಗೊಳಿಸುವಂಥ ಆಸನ ಶಲಭಾಸನ. ಬೆನ್ನು ನೋವಿರುವವರಿಗೂ ಕೂಡ ಒಳ್ಳೆಯ ಆಸನ. ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸಿ ಮತ್ತು ಕೈಗಳನ್ನು ಮಡಚ್ತಾ, ಮಂಡಿ ಮೊಣಕೈ ಗಂಟು ಮತ್ತು ಹಸ್ತ ಒಂದೇ ಲೈನಿಗೆ, ಎಲ್ಬೋ ಆನ್ ದ ಫ್ಲೋರ್, ಮೊಣಕೈಯನ್ನು ನೆಲಕ್ಕಿಡಿ, ಮೊಣಕೈ ನೆಲಕ್ಕೆ. ನಿಧಾನವಾಗಿ ತಲೆ ಎತ್ತಿ ಮೇಲಿನ ಸೀಲಿಂಗನ್ನು ನೋಡಿ. ಇದರಲ್ಲೂ ಸಹ ಲೋಯರ್ ಬ್ಯಾಕ್ ಮತ್ತು ಮಿಡಲ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಸ್ಟ್ರೆಚ್ಚನ್ನು ಗಮನಿಸಬೇಕು. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಿಧಾನವಾಗಿ ಕೆಳಕ್ಕೆ ಬನ್ನಿ, ರಿಲ್ಯಾಕ್ಸ್. ಈಗ ಅದರಲ್ಲೇ ಕೈ ಹಸ್ತವನ್ನು ಭುಜದ ಕೆಳಭಾಗದಲ್ಲಿಡಿ, ಬೆರಳುಗಳನ್ನು ಬಿಡಿಸಿ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ, ದೃಷ್ಟಿ ಸೀಲಿಂಗನ್ನು ನೋಡಬೇಕು. ಭುಜವನ್ನು ಕೆಳಗಡೆ ಇಳಿಸಿ ನಿಧಾನ ಬಟಕ್ ಟೈಟ್ ಮಾಡೋದು ಮರಿಬಾರ್ದು. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಈಗ ಅಪ್ಪರ್ ಬ್ಯಾಕ್, ಮಿಡಲ್ ಬ್ಯಾಕ್ ಮತ್ತು ಲೋಯರ್ ಬ್ಯಾಕ್, ಕೆಳಬೆನ್ನು, ಮಧ್ಯದ ಬೆನ್ನು ಮತ್ತು ಮೇಲಿನ ಬೆನ್ನನ್ನು ಗಮನಿಸಿ, ಬಟಕ್ ರೀಜನ್ ಗಮನಿಸಿ, ಪೃಷ್ಠದ ಭಾಗ ಥೈ ರೀಜನ್ ಗಮನಿಸಬೇಕು. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡ್ತಾ ಕೆಳಗಡೆ, ಸ್ಲೋ ಆಗಿ ಕೆಳಗಡೆ ಬನ್ನಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ನಿಧಾನವಾಗಿ ಅಲ್ಲಿಂದ ಹೊರಳಿ ಬೆನ್ನಿನ ಮೇಲೆ ಮಲಗಿ, ಲೇ ಡೌನ್ ಆನ್ ಯುವರ್ ಬ್ಯಾಕ್. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಸೇತುಬಂಧ ಸರ್ವಾಂಗಾಸನದ ಅಭ್ಯಾಸ. ಎರಡೂ ಆ್ಯಂಕಲ್ ಅಥವಾ ಕೈ ನೆಲಕ್ಕೂ ಇಡಬಹುದು, ಎರಡೂ ರೀತಿ ಮಾಡಬಹುದು. ಇನ್ಹೇಲ್ ಮಾಡ್ತಾ ನಿಧಾನ ನಮ್ಮ ಶೋಲ್ಡರ್ ನೆಲಕ್ಕಿರಬೇಕು, ನಿಧಾನವಾಗಿ ಸೊಂಟದ ಭಾಗವನ್ನು ಮೇಲಕ್ಕೆತ್ತುತ್ತಾ ಹೋಗಬೇಕು. ಟೈಟನ್ ಯುವರ್ ಬಟಕ್, ಪೃಷ್ಠದ ಭಾಗ ಬಿಗಿಗೊಳಿಸಿ
ನಿಧಾನವಾಗಿ ಇಲ್ಲಿ ಗಮನಿಸಬೇಕಾಗಿದ್ದ ಅಂಶ ಸ್ಪೈನಲ್ ರೀಜನ್, ಬಟಕ್ ರೀಜನ್ ಮತ್ತು ಕಾಲಿನ ಭಾಗ ಕಾಫ್ ಮಸಲ್, ಹಿಮ್ಮಡಿಯ ಭಾಗ ಗಮನಿಸ್ತಾ ಹೋಗಿ, ಶೋಲ್ಡರ್ ಅದು ಕೂಡ ಅಲ್ಲಿ ಸ್ಟ್ರೆಚ್ ಆಗ್ತಾ ಇರುತ್ತೆ ಗಮನಿಸಿ, ಹೊಟ್ಟೆ ಮತ್ತು ಎದೆಯ ಭಾಗ ಗಮನಿಸಬೇಕು. ನಿಧಾನ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ, ಉಸಿರಾಟದ ಕಡೆ ಗಮನ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ಸ್ಲೋಲಿ ಕಮ್ ಡೌನ್. ಮುಂದಿನ ಆಸನ ಸುಪ್ತ ಕಪೋತಾಸನ, ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನ, ಸಯಾಟಿಕ ಪ್ರಾಬ್ಲಮಿಗೆ ಒಳ್ಳೆಯ ಆಸನ, ಇದನ್ನು ಎಲ್ಲರೂ ಮಾಡುವಂಥ ಆಸನ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ, ನಿಧಾನ ಎರಡೂ ಕಾಲುಗಳನ್ನು ಮಡಚಿ, ಬಲಪಾದವನ್ನು ಎಡಮಂಡಿಯ ಮೇಲೆ, ಸ್ಲೋಲಿ ಎರಡೂ ಕೈಗಳಿಂದ ಎಡ ತೊಡೆಯ ಭಾಗವನ್ನು ಹಿಡ್ಕೊಳ್ಳಿ. ನಿಧಾನ ನಿಮಗೆ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಳ್ತಾ ಹೋಗಿ, ಬೆನ್ನಿನ ಭಾಗ ಗಮನಿಸಿ, ಲೋಯರ್ ಬ್ಯಾಕ್, ಮಿಡ್ಲ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಗಮನಿಸ್ತಾ ಹೋಗಿ, ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಇಷ್ಟು ಆಗದೇ ಇರೋರು, ತುಂಬ ನೋವಿರೋರು ಇಷ್ಟು ಹೇಳ್ಕೊಳ್ಬೇಕಂತಿಲ್ಲ ಕಾಲನ್ನು, ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಎದೆ ಹತ್ರ ತಗೊಂಡ್ರೆ ಸಾಕು. ನಿಧಾನ ಕಾಲುಗಳನ್ನು ಕೆಳಗಡೆ, ಬೆನ್ನಿನ ಭಾಗದ ರಕ್ತ ಸಂಚಾರ ತುಂಬ ಚೆನ್ನಾಗಿರುತ್ತೆ, ರಿಲ್ಯಾಕ್ಸಿಂಗ್ ಆಸನ. ಅದೇ ರೀತಿ ಎಡಪಾದವನ್ನು ಬಲಮಂಡಿಯ ಮೇಲೆ, ನಿಧಾನವಾಗಿ ಎರಡೂ ಕೈಗಳಿಂದ ಎಡ ತೊಡೆಯನ್ನು ಹಿಡ್ಕೊಂಡು ನಿಮ್ಮ ಎದೆಯ ಹತ್ತಿರ ತಗೊಳ್ತಾ ಹೋಗಬೇಕು. ಆಗದೇ ಇಲ್ಲ ಅನ್ನೋರು ಎಷ್ಟಾಗುತ್ತೆ ಅಷ್ಟೇ ಮಾಡ್ತಾ ಹೋಗಬೇಕು, ತುಂಬ ನೋವು ಮಾಡ್ಕೊಳ್ಳೋದು, ಎಳೆಯೋದು, ಫೋರ್ಸ್ ಮಾಡೋದು ಇಲ್ಲ. ನಿಧಾನ ಉಸಿರಾಟ ಸ್ಥಿತಿಯಲ್ಲಿ ಬಲಭಾಗದ ಬೆನ್ನಿನ ಭಾಗವನ್ನು ಗಮನಿಸಿ, ಲೋಯರ್ ಬ್ಯಾಕ್ ರಕ್ತ ಸಂಚಾರ ಆಗ್ತಾ ಇರುತ್ತೆ. ನಿಧಾನ ಕಾಲನ್ನು ಕೆಳಗಡೆ ಇಳಿಸಿ ಮತ್ತು ಕಾಲನ್ನು ನೇರ ಮಾಡಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಅದೇ ರೀತಿ ಪವನ ಮುಕ್ತಾಸನ, ನಿಧಾನವಾಗಿ ಮಂಡಿಗಳನ್ನು ಮಡಚಿ, ಸ್ಲೋಲಿ ಪವನ ಮುಕ್ತಾಸನ, ತುಂಬ ರಿಲ್ಯಾಕ್ಸಿಂಗ್ ಆಸನ. ಎಷ್ಟಾಗುತ್ತೆ ನಿಮಗೆ ಅಷ್ಟನ್ನು ಹೇಳ್ಕೊಳ್ತಾ ಹೋಗಿ ಎದೆ ಹತ್ರ, ನಿಧಾನವಾಗಿ ಹೇಳ್ಕೊಳ್ಳಿ. ಹಾಗೇ ನಿಧಾನವಾಗಿ ತಲೆಯನ್ನು ಎತ್ತಿ ಮಂಡಿಗೆ ತಾಗಿಸುವಂಥ ಪ್ರಯತ್ನ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ, ತುಂಬ ಫೋರ್ಸ್ ಉಸಿರು ಕಟ್ಟೋದಿಲ್ಲ, ಬ್ರೀತಿಂಗ್ ವಿತ್ ಬ್ರೀತಿಂಗ್ ಮಾಡ್ತೀವಿ ನಾವು. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ನಿಧಾನ ಕಾಲುಗಳನ್ನು ಕೆಳಗಡೆ ಇಳಿಸಿ, ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಮುಂದಿನ ಆಸನ ವಿಪರೀತ ಕರ್ಣಿ ಮುದ್ರ, ಇದರಿಂದ ರಕ್ತ ಸಂಚಾರ ಕಾಲಿನಿಂದ ನಮ್ಮ ಅರ್ಧ ಭಾಗ ಸೊಂಟದವರೆಗೂ ತುಂಬ ಚೆನ್ನಾಗಾಗುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ಸ್ ಎನಿ ಸಮಸ್ಯೆಗಳಿದ್ದರೆ ಅದರ ಪರಿಹಾರ ವಿಪರೀತ ಕರ್ಣಿ ಮುದ್ರ. ಇದಕ್ಕೆ ಮದರ್ ಆಫ್ ಯೋಗ ಅಂತಲೂ ಸಹ ಕರೀತಾರೆ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ, ನಿಧಾನವಾಗಿ ಮಂಡಿಯನ್ನು ಮಡಚಿ, ಮಂಡಿ ಮಡಚಿ ಮತ್ತು ಸೊಂಟವನ್ನು ಸ್ವಲ್ಪ ಮೇಲಕ್ಕೆತ್ತಿ ಆ ದಿಂಬನ್ನು ನಿಮ್ಮ ಬಟ್ಟೆ ಕೆಳಭಾಗಕ್ಕೆ ಕೊಡಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಿಧಾನವಾಗಿ ಕಾಲುಗಳನ್ನು ಒಂದೊಂದೇ ಕಾಲನ್ನು ಮೇಲಕ್ಕೆತ್ತಿ, ಎರಡನೇ ಕಾಲನ್ನೂ ಮೇಲಕ್ಕೆ, ಕಾಲು ಬೆರಳನ್ನು ನಿಮ್ಮ ಕಡೆಗೆ ತಗೊಳ್ಳಿ. ಗಮನಿಸಿ ಬೆನ್ನಿನ ಭಾಗ, ಲೋಯರ್ ಬ್ಯಾಕ್, ಮಿಡ್ಲ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಗಮನಿಸ್ತಾ ಹೋಗಿ, ಕಾಲಿನ ಭಾಗ ಗಮನಿಸಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ.
ಇದರಿಂದ ರಕ್ತ ಸಂಚಾರವನ್ನು ಗಮನಿಸಬೇಕು. ಕಾಲಿನಿಂದ ನಿಮ್ಮ ಹೃದಯ, ಇದಕ್ಕೆ ಹಾರ್ಟ್ ಇನ್ಕ್ರೀಸಿಂಗ್ ಯೋಗ ಅಂತಲೂ ಸಹ ಕರೀತಾರೆ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಟುವರ್ಡ್ಸ್ ಹಾರ್ಟ್, ನಮ್ಮ ಹೃದಯ ಭಾಗಕ್ಕೆ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಕೆಲವರು ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್, ಅವರಿಗೂ ಸಹ ಒಳ್ಳೆಯ ಆಸನ. ವಿಶೇಷವಾಗಿ ನಾವೀಗ ಮಾಡ್ತಿರುವಂಥ ಸಯಾಟಿಕಕ್ಕೆ ತುಂಬ ಒಳ್ಳೆಯ ಆಸನ. ಪ್ರತಿನಿತ್ಯ ಮಾಡೋದರಿಂದ ಎಷ್ಟೋ ಸಮಸ್ಯೆ ಪರಿಹಾರ ಸಿಕ್ಕತ್ತೆ. ಇದರಲ್ಲಿ ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ನಿಧಾನವಾಗಿ ಕಾಲನ್ನು ಒಂದೊಂದೇ ಕಾಲನ್ನು ಕೆಳಗಡೆ ಇಳಿಸಿ, ಮಂಡಿ ಮಡಚಿ, ನಿಧಾನ ಸೊಂಟದ ಬಟ್ಟಕ್ಕೆ ಮೇಲಕ್ಕೆ ತಗೊಂಡು ಬೂಸ್ಟರ್ ದಿಂಬನ್ನು ಪಕ್ಕಕ್ಕೆ ಸರಿಸಿ, ಮತ್ತು ಮಂಡಿಯನ್ನು ಮಡಚಿ ಹಾಗೇ ಒಂದು ಕ್ಷಣ ಬ್ರೀತಿಂಗ್, ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್, ನಿಧಾನವಾಗಿ ಕಾಲನ್ನು ನೇರ ಮಾಡಿ ಬಲಕ್ಕೆ ಹೊರಳಿ, ಸ್ಲೋಲಿ ನಿಧಾನವಾಗಿ ಮೇಲಕ್ಕೆದ್ದು ಕೂತ್ಕೊಳ್ಳಿ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ನಮ್ಮ ಮುಂದಿನ ಸಯಾಟಿಕಕ್ಕೋಸ್ಕರ ಸಲ್ಯೂಷನ್ ಆಸನ ಅರ್ಧ ಮತ್ಸ್ಯೇಂದ್ರಾಸನ. ನಿಧಾನವಾಗಿ ಕಾಲುಗಳನ್ನು ಸಡಿಲಿಸಿ ಸಮತಲ ಸ್ಥಿತಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ಬೆನ್ನು ನೇರ, ನಿಧಾನವಾಗಿ ಲೆಫ್ಟ್ ಎಡಗಾಲನ್ನು ಮಡಿಸಿ ಬಲಗಡೆಗೆ ತಗೊಳ್ಳಿ, ಬಲಪೃಷ್ಠದ ಪಕ್ಕದಲ್ಲಿ, ಬಲಪಾದವನ್ನು ಎಡಮಂಡಿಯ ಹೊರಭಾಗದಲ್ಲಿ, ಬೆನ್ನು ನೇರವಾಗಿರಲಿ, ಎಡಗೈಯಿಂದ ಮಂಡಿಯನ್ನು ಹಿಡ್ಕೊಳ್ಳಿ, ಬಲಗೈಯನ್ನು ಮೇಲಕ್ಕೆ ತಗೊಂಡು ಟರ್ನ್ ಟು ರೈಟ್, ಬಲಗಡೆಗೆ ತಿರುಗಿ ಬೆನ್ನನ್ನು ಇನ್ನಷ್ಟು ಹಿಗ್ಸಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ಹಿಂದಿನ ಗೋಡೆಯನ್ನು ನೋಡುವ ಪ್ರಯತ್ನ. ನಿಮಗೆಷ್ಟಾಗತ್ತೆ ಅಷ್ಟೇ, ತುಂಬ ಫೋರ್ಸ್ ಇಲ್ಲ ಇದರಲ್ಲಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ನಿಧಾನ ಉಸಿರಾಟ. ಬೆನ್ನಿನ ಭಾಗ, ಲೋಯರ್ ಬ್ಯಾಕನ್ನು ವಿಶೇಷವಾಗಿ ಗಮನಿಸಿ. ನಮ್ಮ ಸಯಾಟಿಕಾ ನರ್ವ್ ಕೆಳ ಬೆನ್ನಿನ ಭಾಗ ಏನಿರುತ್ತೆ ಅದರಲ್ಲಿ ವರ್ಟಿಬ್ರು, ಅಲ್ಲಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದರಿಂದ ಟ್ವಿಸ್ಟಿಂಗ್ ಮಾಡಿರೋದ್ರಿಂದ, ನಮ್ಮ ತಿರುಚುವಿಕೆಯಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಥೈ ರೀಜನ್, ಮಂಡಿಯ ಭಾಗ, ಕಾಫ್ ಮಸಲ್ ಮತ್ತು ಕಾಲಿನ ಭಾಗ, ಇದಿಷ್ಟು ನಮ್ಮ ನರ್ವ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ನಿಧಾನವಾಗಿ ಮುಂದಕ್ಕೆ ತಿರುಗಿ ಕಾಲುಗಳನ್ನು ಸಡಿಲಿಸಿ ಮತ್ತೆ ಸಮತಲ ಸ್ಥಿತಿ, ಕಾಲು ಚಾಚಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ, ಮತ್ತೊಮ್ಮೆ ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ನಿಧಾನವಾಗಿ ಈಗ ಎಡಪಾದವನ್ನು ಬಲಗಡೆಗೆ, ಬಲಪೃಷ್ಠದ ಹೊರಭಾಗದಲ್ಲಿ, ಎಡಪಾದವನ್ನು ಬಲಮಂಡಿಯ ಪಕ್ಕಕ್ಕೆ, ಬಲಗೈಯಿಂದ ಮಂಡಿಯನ್ನು ಹಿಡ್ಕೊಂಡು ನಿಮ್ಮ ಕಡೆಗೆ ಎಳ್ಕೊಳ್ಳಿ ಎಷ್ಟಾಗತ್ತೆ ಅಷ್ಟು, ಎಡಗೈಯನ್ನು ಬೆನ್ನಿನ ಹಿಂಭಾಗದಲ್ಲಿ ಟರ್ನ್ ಟು ಲೆಫ್ಟ್ ಎಡಭಾಗಕ್ಕೆ ತಿರುಗಿ ಮತ್ತಷ್ಟು ಬೆನ್ನನ್ನು ಹಿಗ್ಗಿಸಿ ಮತ್ತು ಹಿಂದಕ್ಕೆ ನೋಡುವಂಥ ಪ್ರಯತ್ನ. ಎಷ್ಟಾಗತ್ತೆ ಅಷ್ಟೇ ಮಾಡಬೇಕು. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಸ್ಲೋ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಲೋಯರ್ ಬ್ಯಾಕ್, ಮಿಡಲ್ ಬ್ಯಾಕ್ ಮತ್ತು ಥೈ ರೀಜನ್, ಕಾಫ್ ಮಸಲ್ ಗಮನಿಸ್ತಾ ಹೋಗಿ ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ನಿಧಾನವಾಗಿ ಮುಂದಕ್ಕೆ ತಿರುಗಿ ಕಾಲುಗಳನ್ನು ಸಡಿಲಿಸಿ ಮತ್ತು ಸಮತಲ ಸ್ಥಿತಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ನಿಧಾನವಾಗಿ ಕಾಲುಗಳನ್ನು ಮಡಿಸಿ ಸುಖಾಸನ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು.
Click on the bell icon to watch our latest videos.